ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ. ಬೈ ಬೈ. ಇವೆಲ್ಲ ಬಿಡ್ತಾವೆ, ಬಿಡೋದಿಲ್ಲ ಅಂತ ಹೇಳಿದಾಳೆ ಅಕ್ಕ. ನನ್ನ ಇಂಗ್ಲಿಷ್ ಸ್ಕೂಲ್ಗೆ ಹಾಕ್ಸಕ್ಕ, ನನ್ನ ದೊಡ್ಡ ಸ್ಕೂಲ್ಗೆ ಹಾಕಕ್ಕ ಅಂತೆಲ್ಲ ಹೇಳಿದಾಳೆ. ನನ್ನ ಮನೆ ಆಡಿ ಅವಳು ಸ್ಲಿಪ್ಪರ್ ಹಾಕೊಂಡು ನಾನು ಕರ್ಕೊ ಬಂದಿಲ್ಲ, ಒಂದು ಪೇರ್ ಡ್ರೆಸ್ ಕೂಡ ನಾನು ತಂದಿಲ್ಲ. ರೈಟ್ ಸೇವಂತಿ? ಓ ಮೈ ಗಾಡ್, ವಾವ್. ಈಗ ಸ್ಟೆಪ್ ಜಡೆ ಬೇಕಂತೆ. ಯಾವ ಜಡೆ? ಸ್ಟೆಪ್ ಜಡೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ ಏನ್ ವಿಡಿಯೋ ಅಂತಾನ ತಮ್ಮನೇ ನೋಡಿರ್ತೀರಾ ಅಲ್ವಾ? ಇವತ್ತು ಸೇವಂತಿ ಫೇವ್ರೆಟ್ ಜುಟ್ಟು ಹಾಕ್ತಾ ಇದ್ದೀನಿ ನಾನು. ಅವಳಿಗೆ ಸ್ಟೆಪ್ ಜಡೆ ಬೇಕಂತೆ. ಯಾವ ಜಡೆ? ಅವಳಿಗೆ ಹೇಳಕ್ಕೂ ಬರಲ್ಲ ಪಾಪ. ಆದ್ರೆ ಹಿಂಗ ಹಾಕ್ತಾರಲ್ಲ ಆತರ ಹಾಕೊಡು ಅಂತ ಕೇಳಿದಾಳ. ಆಯ್ತಾ? ಸೊ ಡಿಸೈನ್ ಜಡೆ, ಸ್ಟೆಪ್ ಜಡೆ, ಅವಳಿಗೆ ಯಾವ್ದು ಬೇಕು ಅಂತ ಕೇಳಿದಾಗ ಸ್ಟೆಪ್ ಜಡೆ ಅಂತ ಹೇಳಿದಾಳೆ. ಬಟ್ ಅವಳಿಗೆ ಅವಳು ದೇಹಕ್ಕೆ ಬರ್ತಿಲ್ಲ ಪಾಪ ಅಷ್ಟೇ. ಸೊ ಇವತ್ತು ನಾನು ಅವಳಿಗೆ, ಐ ಸ್ವೇರ್ ಗೈಸ್, ನಾನು ನಿಜವಾಗ್ಲೂ ಪರ್ಫೆಕ್ಟ್ ಆಗಿ ಬರಲ್ಲ, ಬಟ್ ಅಟ್ ಲೀಸ್ಟ್ ಟ್ರೈ ಮಾಡೋಣ ಅಂತ. ಸೊ ಈ ವಿಡಿಯೋ ಇದ್ರೆ ನಮಗೂ ಯೂಸ್ ಆಗುತ್ತೆ. ಆ್ಯಂಡ್ ಅಕೌಂಟ್ ಬಿಫೋರ್ ಮಂತ್ಸ್ ನಾನು ತುಂಬ ವಿಡಿಯೋ ಮಾಡಿಲ್ಲ, ಸಮ್ ಅಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇಂದ ವಿಡಿಯೋ ಮಾಡಿಲ್ಲ, ಹಾಗಾಗಿ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇದ್ದೀವಿ. ಮಾತಾಡ್ಕೊಂಡು ಇದು ಮಾಡ್ತೀನಿ. ಸೊ ಯಾರೆಲ್ಲ ಇನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ಆಯ್ತು, ಸ್ಟಾರ್ಟ್ ಮಾಡೋಣ. ಗೈಸ್, ಹೆಂಗ್ ಗೊತ್ತಾ ಹಾಕ ಜಡೆ ಅಂತೀವಿ? ಫಸ್ಟ್ ಈ ತರ ನೀನ್ ಸುಮ್ಮನಿರ್ಬೇಕು, ಅಷ್ಟು ಮಾಡ್ತೀವಿ, ನೀನ್ ಸುಮ್ಮನಿರ್ಬೇಕು. ಸೇವಂತಿ ಅಂಡ್ ಗೈಸ್, ಬಿಫೋರ್ ವಿಡಿಯೋದಲ್ಲಿ ಹೊಡಿಬೇಡಿ, ಗದ್ರಬೇಡಿ, ಹದ್ ಮಾಡ್ಬೇಡಿ, ನಿಮ್ಗೆ ಯಾವ ರೈಟ್ಸ್ ಇಲ್ಲ ಅಂತ. ಗುರು, ನಾನು ಅವ್ಳನ್ನ ಅಡಾಪ್ಟ್ ಮಾಡ್ಕೊತಾ ಇದ್ದೀನಿ, ಮಾಡ್ಕೊತಾ ಇದ್ದೀನಲ್ಲ, ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಹೊಡಿಯ ರೈಟ್ಸ್ ಇಲ್ಲ ಅಂತ ಯಾವನು ಹೇಳೋ? ನಿಮಗ್ ರೈಟ್ಸ್ ಇಲ್ಲ ನನಗೆ ಹೊಡಿಬೇಡಿ ಅಂತ. ಹೊಡಿತೀನಿ ಯಾಕೆ ಅಂದ್ರೆ, ಏಯ್ ನಾನು ಹಿಂಗೆ ಹೊಡಿಯೋದು ತಪ್ಪೇನೆ, ನಾನು ಸಾಫ್ಟಾಗಿ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ. ನೋಡಿ ಈ ಥರ ಸಾಫ್ಟಾಗಿ ಹೇಳ್ತೀನಿ, ಅವಳು ಕೇಳಿಲ್ಲ ಅಂತಂದ್ರೆ ಹಿಡ್ಕೊಂಡು ಕೆಚ್ಚುತ್ತೀನಿ. ಜನ್ಮಕ್ಕೆ ಹೋಗು ಅಷ್ಟೇ. ಹೊಡಿಯೋದು ಅಷ್ಟೊಂದೆಲ್ಲ ಜಾಸ್ತಿ ಇದ್ ಮಾಡಲ್ಲ ನಾನು, ಬಟ್ ಅಟ್ ಲೀಸ್ಟ್ ನಮ್ಮ ದೊಡ್ಡವ್ರು ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ. ಇಂಕು ಚೂಸೆ, ನಮ್ಮ ಅಜ್ಜಿ ಯಾವಾಗ್ಲೇ ಹೇಳ್ತಿರ್ತಾರೆ, ನಗ್ತಾ ಹೇಳೋದು ಉದ್ದಾರ. ಸಾರಿ, ಏನು ಬೈತಾ ಬೈತಾ ಹೇಳೋರು ಉದ್ದಾರ ಆಗೋಕ್ಕೋಸ್ಕರ, ನಗ್ತಾ ನಗ್ತಾ ಹೇಳೋರು ಹಾಳಾಗೋಕ್ಕೋಸ್ಕರ ಅಂತ. ಐ ಥಿಂಕ್ ಅದ್ ನಿಜಾನೇ ಇರುತ್ತೆ. ಸೊ ನೋಡಿ, ಹಾಗಾಗಿ ನಾನು ಇವಳಿಗೆ ಅದಕ್ಕೆ ಅಂತ ಗದ್ರತೆ ಅಲ್ಲ, ಸಾಫ್ಟಾಗಿ ಹೇಳ್ಕೊಟ್ಟಿರ್ತೀನಿ ಆಯ್ತಾ. ಸೊ ಇವಳಿಗೆ ಅದು ಮಾಡಕ್ ಬರಲ್ಲ ಅಂತಂದ್ರೆ ನಾನು ನಿಜ ಕೋಪ ಬಂದ್ಬಿಡುದು. ಯಾವ್ದೇ ಆದ್ರೂ ಅಷ್ಟೇ, ಕಲಿಬೇಕು ಮಕ್ಕಳು, ಆ ಶಕ್ತಿಯಿಂದ ಕಲಿಬೇಕು. ಏನ್ ಗೊತ್ತಾ, ಟಿವಿ ಹಾಕಿದ್ರೆ ಇವಳು ಟಿವಿಯಲ್ಲಿ, ಅಕ್ಕ ಆ ಸಾಂಗ್ ಹಚ್ಚು, ಅಕ್ಕ ಈ ಸಾಂಗ್ ಹಚ್ಚು, ಎಲ್ಲಾ ಸಾಂಗ್ಸ್, ಯಾವ ಸಾಂಗ್ಸ್ ಬಿಡಲ್ಲ ಇವಳು, ಎಲ್ಲಾ ಸಾಂಗ್ಸ್ ಹೇಳ್ಬಿಡ್ತಾಳೆ. ಒಂದ್ ಸಾಂಗ್ಸ್ ಬಿಡಲ್ಲ ಅವಳು, ಎಲ್ಲ ಹೇಳ್ಬಿಡ್ತಾಳೆ. ಮತ್ತೆ ಇವಳುಗ ಏನ್ ಗೊತ್ತಾ ಗೈಸ್, ಇವಳು ಅವ್ರ ಊರಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ಲ ಆಯ್ತಾ. ನಾನು ತೋರಿಸ್ತೀನಿ ಇಷ್ಟ ಎಲ್ಲ ಹೆಂಗ್ ಬಂತು ಅಂತ. ಸೊ ಇವಾಗ ಅವಳು ಎಕ್ಸಾಮ್ ಬರಲಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಕರ್ಕೊ ಬಂದ್ಬಿಟ್ಟಿದೀನಿ. ಎಗೈನ್ ಇವಳ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಕ್ ಆಗಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹಾಕ್ತೀನಿ. ಬಟ್ ಇನ್ನ ಯಾವಾಗ ಸ್ಕೂಲಿಗೆ ಜಾಯಿನ್ ಮಾಡಿಸ್ತೀರಾ ಅಂತ ತುಂಬಾ ಜನ ಕ್ವಶನ್ ಕೇಳಿದ್ದಾರೆ. ಎಸ್, ನಿಮಗೆ ಆನ್ಸರ್ ನಾನು ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಜೂನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಕಾನ್ವೆಂಟ್ ಇವಳದು. ಸೊ ಅಷ್ಟರಲ್ಲಿ ಇವಳಿಗೆ ಒಂಚೂರೆಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಜೂನಿಗೆ ಹಾಕ್ಬೇಕು ಸ್ಕೂಲಿಗೆ. ಸೊ ಬೆಂಗ್ಳೂರು ಅಂದ್ರೆ ಹಳ್ಳಿ ಕಡೆ ಜೂನಲ್ಲಿ ಆಕ್ಚುಲಿ ಸ್ಟಾರ್ಟ್ ಆಗೋದು, ಬೆಂಗಳೂರಲ್ಲಿ ಯಾವ ಟೈಮ್ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ವಿಚಾರಿಸ್ಬೇಕು, ಇನ್ನೂ ಇವಳ ಟ್ಯೂಷನ್ಗೆ ಸೇರಿಸ್ಬೇಕು. ಗಾಡ್, ಆ ಲಾಡ್ ಆಫ್ ವರ್ಕ್. ಅಷ್ಟರಲ್ಲಿ ಇವಳಿಗೆ ಏನು ಗೊತ್ತಾ, ಈಗ ನಾನು ಅವಳನ್ನ ಇಲ್ಲೇ ಎಲ್ಲ ನಾರ್ಮಲ್ ಸ್ಕೂಲ್ಗೆ ಹಾಕೋಕ್ಕಾಗಲ್ಲ, ಅದಾದ್ರೂ ಒಂದು ಚೆನ್ನಾಗಿರೋ ಸ್ಕೂಲ್ಗೆ ಹಾಕ್ಬೇಕು ಆಯ್ತಾ. ಅವಳೇ ಹೇಳಿದಾಳೆ, ಅಕ್ಕ ನಾನು ಇಂಗ್ಲಿಷ್ ಸ್ಕೂಲ್ಗೆ ಹಾಕ್ಸಕ್ಕ, ನನ್ನ ದೊಡ್ಡ ಸ್ಕೂಲ್ಗೆ ಹಾಕಕ್ಕ ಅಂತೆಲ್ಲ ಹೇಳಿದಾಳಲ್ವಾ. ಸೊ ನಾನೀಗ ಅವಳ ಆಸೆನ ಇದು ಮಾಡೋಕ್ಕಾಗಲ್ಲ. ಸೊ ಈಗ ಅವಳು ಆ ಸ್ಕೂಲ್ಗೆ ಹೋಗ್ತಾಳೆ ಅಂತ ಅಂದರೆ ಅಟ್ ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಆದ್ರೂ ಕಲ್ತಿರ್ಬೇಕಲ್ವ ಇಂಗ್ಲೀಷು. ನಾವು ಹೋಗ್ಬೇಕಾದ್ರೆ ಕನ್ನಡನೇ ಇತ್ತು, ಬಟ್ ಇವಾಗ
ಇವಾಗ ಎಲ್ಲ ಮಕ್ಕಳು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ, ಕನ್ನಡದಲ್ಲೂ ಮಾತಾಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇವಳು ಇಷ್ಟಪಡೋ ಪ್ರಕಾರ ಸೇರ್ಸ್ಬೇಕಂದ್ರೆ ಅಟ್ಲೀಸ್ಟ್ ಇವಳಿಗೆ ಬೇಸಿಕ್ ನಾಲೆಡ್ಜ್ ಗೊತ್ತಿರ್ಬೇಕು. ಇದು ಫೈನಲ್ ಲುಕ್, ನನಗೆ ಅಷ್ಟು ಬರಲ್ಲ, ಬರುವಷ್ಟು ಹಾಕಿದ್ದೀನಿ. ನೀವು ಗೈಸ್ ಏನಾರು ಬೇಜಾರು ಮಾಡ್ಕೊಂಬಿಡಿ. ಎಲ್ಲಿ ಸೇವಂತಿ ಮುಂದೆ ತಿರ್ಗು, ಇವಾಗ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಗೊತ್ತಾ? ನಿಜ ಹೇಳಿ ಸೇವಂತಿ, ನಾನು ಬೈಯೋದು ನಿನಗೆ ಬೇಜಾರಾಗುತ್ತಾ? ನಿಜ ಒಪ್ಕೋ. ನಾನು ನಿಂಗೆ ಯಾಕೆ ಹೇಳಿ ಹೊಡಿಯೋದು? ಓದು ಅಂತ. ಅದೇ ಏನಕ್ಕೆ ಓದು ಅಂತ ಹೇಳ್ತೀನಿ ಹೇಳು, ಸ್ಕೂಲಿಗೆ ಸೇರ್ಕೊಂಡಾಗ ಏನು ಹೇಳಿದ್ದೀನಿ ಹೇಳು. ಚೆನ್ನಾಗೋದು, ಚೆನ್ನಾಗಿ ಕಲ್ಕೋ ಅಂತ. ಸ್ಕೂಲ್ಗೆ ಹೋದಾಗ ನೀನು ಇಂಗ್ಲೀಷ್ ಬಂದಿಲ್ಲ ಅಂದರೆ ಏನು ಮಾಡ್ತಾರೆ ಹೇಳು? ಎಲ್ಲರೂ ಆಡ್ಕೊತಾರೆ. ಹಾಂ, ಮಾತಾಡ್ಸಲ್ಲ ತಾನೇ? ಈ ಹುಡುಗಿ ಏನು ಬರಲ್ಲ, ಅಟ್ಲೀಸ್ಟ್ ಜನರಲ್ ನಾಲೆಡ್ಜ್ ಇಲ್ಲ ಅಂತ ಮಾತಾಡ್ಸಲ್ಲ ತಾನೇ, ಆಡ್ಕೊತಾರೆ ತಾನೇ ನಿನ್ನನ್ನು. ಅವಾಗ ಏನಾಗುತ್ತೆ ನಿಂಗೆ? ಬೇಜಾರಾಗುತ್ತೆ. ಅದಕ್ಕೆ ತಾನೇ ನಾನು ನಿಂಗೆ ಇಷ್ಟು ಕಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಇನ್ ಜಸ್ಟ್ 2 months ಅಲ್ಲಿ ಟ್ಯೂಷನ್ಗೆ ಹಾಕಬೇಕು, ಆಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಇವಳಿಗೆ. ರೆಗ್ಯುಲರ್ ಕ್ಲಾಸಿಂದ ಬಂದು ಟ್ಯೂಷನ್ಗೆ ಹಾಕಬೇಕು. ತುಂಬ ಒಂದಷ್ಟು ಮಂತ್ ಇವಳು ಕಷ್ಟ ಪಡಲೇಬೇಕು ಅಲ್ಲ ಸೇವಂತಿ? ಏನಂದ್ರೆ ನಿಂಗೆ ನಿಜವಾಗ್ಲೂ ಕಷ್ಟ ಆಗ್ಬಿಡುತ್ತೆ ತುಂಬ. ಆಮೇಲೆ ಏನ್ ಗೊತ್ತಾ ಇವಳು? ಮಿಸ್ ಕೇಳಿಸ್ತಾ, ನಮ್ ತಾಯಿ ಹಣೆಗೂ ಇವಳು ಹೇಳಿರೋದ್ ನನ್ಗೆ ಎಕ್ಸ್ಪೆಕ್ಟೇ ಮಾಡಕ್ಕಾಗಿಲ್ಲ. ಐಸ್, ನಾನು ಯಾವಾಗ್ಲೂ ಜಾಸ್ತಿ ಆಣೆ ಭಾಷೆ ಎಲ್ಲ ನಿಜವಾಗ್ಲೂ ಇಡಲ್ಲ. ಐ ಪ್ರಾಮಿಸ್, ನನ್ಗೆ ಇದೊಂಥರ ಲೈಕ್ ಏನಪ್ಪ ಅದು ಸರ್ಪ್ರೈಸ್ ಅನಿಸ್ತೀವಿ ಇಲ್ಲಿ ಹೇಳಿದ್ದೀವಿ. ರೂರಲ್ಲಿ ಏನಂತಾರಂತೇನು, ಆ ಅಕ್ಕ ಸಿಕ್ಕಿರೋದು ನಿನ್ ಪುಣ್ಯ, ನಿನ್ ನಕ್ಷತ್ರ ಚೆನ್ನಾಗಿದೆ. ನಂಗೆ ಖುಷಿ ಆಯ್ತು, ಇಷ್ಟೇ ಸಾಕು ಗೈಸ್. ಖುಷಿ ಆಯ್ತಾ ಇವಳಿಗೆ ಹೇರ್ಸ್ಟೈಲ್ ಮಾಡಿದ್ ನೋಡಿ ಗೈಸ್ ನಿಮ್ಗೆ? ನಂಗಂತೂ ತುಂಬಾ ಖುಷಿ ಆಯ್ತು, ಬಿಕಾಸ್ ನನಗ್ ಗೊತ್ತಿರಲ್ಲ ಆಯ್ತಾ, ನಂಗೆ ಗೈಸ್ ವೇರ್ ನಂಗೆ ಹೇರ್ಸ್ಟೈಲ್ ಎಲ್ಲ ಮಾಡಕ್ ಬರಲ್ಲ. ಎಲ್ಲೋ ಹಳೇ ನಾನೊಂದು 2 years back 3 years back ನಮ್ಮ ಊರಿಗೆ ಹೋದಾಗ, ನಮ್ಮ ಅಪ್ಪ ಮನೆಗೆ ಹೋದಾಗ ಅಲ್ಲಿ ಚಿಕ್ಕ ಮಕ್ಳಿಗೆ ಹಾಕೊಡ್ತಾ ಇದ್ದಿದ್ದು ಜುಟ್ನ. ಸೊ ಇವಾಗ ಇವಳಿಗೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ಗ್ರೇಟ್. ನಾನು ನೋಡಿ ತಲೆ ತುಂಬ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು, ನೆಗೆಟಿವ್ ಕಮೆಂಟ್ಸ್ ಮಾಡೋ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ ಗುರು. ನೀವು ಏನಾದರೂ ಹಾಕಿ ಗುರು, ನೀವು ಎಂತನಾದರೂ ಹಾಕ್ಕೊಳ್ಳಿ. ಇನ್ನೂ ತುಂಬ ಬ್ಯಾಡ್ ಕಮೆಂಟ್ಸ್ ಏನು ಗೊತ್ತಾ ಸೇವಂತಿ? ಸೇವಂತಿನ ಯೂಸ್ ಮಾಡ್ಕೊತ ಇದ್ದೀರಾ ಹಂಗೆ ಗುರು. ನಾವು ಸೇವಂತಿನ ಏನು ಯೂಸ್ ಮಾಡಿ, ಅವಳಿಂದ ನಂಗೆ ಏನು ಯೂಸ್ ಮಾಡ್ಕೊಳ್ಳಿ, ನಿಮ್ಮಿಂದ ನಂಗೆ ಏನು ಯೂಸ್ ಮಾಡ್ಕೊತಾ ಇದ್ದೀನಿ ಸೇವಂತಿ? ಆ್ಯಂಡ್ ಬಿಹೈಂಡ್ ನಾನು ನಿಮ್ಗೆ ಗೊತ್ತಿಲ್ಲದೆ ಅವಳಿಗೆ ನಾನು ಏನೇನು ಮಾಡಿದ್ದೀನಿ, ಫ್ಯಾಮಿಲಿಗೆ ಏನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಅದೆಲ್ಲ ನಾನು ಹೇಳ್ಕೊಡಲ್ಲ, ಹೇಳ್ಕೊಂಡ್ರೆ ನಿಮ್ಮ ಮುಂದೆ ತುಂಬ ಒಳ್ಳೆಯವಳಾಗ್ಬಿಡ್ಬೋದು, ಬಟ್ ಹಂಗಾದ್ರೆ ಅವಶ್ಯಕತೆನೇ ಇಲ್ಲ. ನಾನು ಏನಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಏನೇಳು ಇವಳ್ದೊಂದು ಫೋನ್ ನಮ್ಮ ಮನೇಲೇ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟಿದ್ಲ ಆಯ್ತಾ, ರೆಡಿ ಮಾಡ್ಸಕ್ ರಿಪೇರಿ ಮಾಡ್ಸಕ್ ಕೊಟ್ಟಿದ್ದೀನಿ, ಡಿಸ್ಪ್ಲೇ ಹೋಗಿತ್ತು. ಬಂದೇ 2 days ಆಗಿದೆ, ಬಂದಾಗಿಂದ ಒಂದು 100 times ಕೇಳಿದಾಳೆ ಅಂಗಡಿ ಕ್ಲೋಸ್ ಆಗಿದೆಯಂತೆ, ಸೊ ಮಂಡೆ ಬನ್ನಿ ಅಂತ ಇವತ್ತು ಹೇಳಿದ್ರು. ಸೊ ಇವತ್ತು ಒಂದು ವ್ಲಾಗ್ ಮಾಡಬೇಕಿತ್ತು, ಕಿಯಾ ಬರ್ತ್ಡೇ ಮತ್ತು ಕಿಯಾ ಕಟಿಂಗ್ ಮಾಡಿಸಿ ಎಲ್ಲಾದು ಮಾಡಬೇಕಿತ್ತು. ಇವಳ್ದು ಫೋನ್ ಇಸ್ಕೊಂಬರೋದು ಒಂದು ವ್ಲಾಗ್ ಮಾಡಬೇಕಿತ್ತು, ಟೈಮೇ ಇಲ್ಲ ಇವತ್ತು, ಒಂದು ಸ್ವಲ್ಪ ಯಾಕೋ ಟಯರ್ಡ್ ಅನಿಸ್ತಿತ್ತು. ಆಮೇಲೆ ಇವಳು ಗೈಸ್ ನಾನು ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಇವಳಿಗೆ ಜಾಸ್ತಿ ಇಂಟ್ರೆಸ್ಟು. ಅಕ್ಕ ವಿಡಿಯೋ ಮಾಡೋಣ ಬಾ, ಅಕ್ಕ ಪ್ಲೀಸ್ ವಿಡಿಯೋ ಮಾಡೋಣ ಬಾ ಅಂತ ಬೆಳಿಗ್ಗೆಯಿಂದ ಕೇಳಿದ್ಲ. ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ ನೀವೇ ನೋಡಿ, 5:50 ಆಯ್ತಾ. ಬೆಳಿಗ್ಗೆಯಿಂದ ಓದ್ತೀನಿ ಅಕ್ಕ ಮಧ್ಯಾಹ್ನವರೆಗೂ, ಮಧ್ಯಾಹ್ನ ಮೇಲೆ ಅಟ್ಲೀಸ್ಟ್ ವಿಡಿಯೋ ಮಾಡೋಣ ಅಂತ ಕೇಳಲ್ಲ. ಸೊ ಹಾಗಾಗಿ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವಳು ಎಲ್ಲದು ಅಕ್ಕ ಪಕ್ಕ ಬಟ್ಟೆ ತರಕ್ಕೆ ಹೋಗೋಣ, ಅಲ್ಲೂ ವಿಡಿಯೋ ಮಾಡೋಣ, ಪ್ರತಿಯೊಂದು ವಿಡಿಯೋ ಮಾಡೋಣ, ವಿಡಿಯೋ ಮಾಡೋಣ, ವಿಡಿಯೋ ಮಾಡೋಣ ಅಂತ ಹೇಳ್ತಿದ್ದಾಳೆ. ನಾನು ಏನು ಮಾಡಲಿ, ಮಾತಾಡು, ನೀನೇ ಮಾತಾಡು, ಮಾತಾಡಬೇಕು, ಹಂಗೆ ಸುಮ್ಮನೆ ಇರಬಾರ್ದು. ಆಯಿತು, ನಾನು ನಗ್ ಮಾಡುವಂತೆ, ನಾನು ತಪ್ಕೊಳ್ಳುವಂತೆ, ಇವಾಗ ಹೇಳಿ ಏನಾದರೂ ಹೇಳಿ. ನೀವು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ, ನನಗ್ ಬೇಜಾರಾಗುತ್ತೆ. ನನಗ್ ಬೈದ್ರೆ ಸೋನು, ಸೋನು ಅಕ್ಕಂಗ್ ಬೈದ್ರೆ ನನಗ್ ಬೈದಂಗೆ, ಸೋನು ಅಕ್ಕ ಮತ್ತೆ ಗೈಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗ್ ಏನ್ ಬೇಕು ಅಂತ. ನೆಕ್ಸ್ಟ್ ನಿಂಗೇನ್ ಬೇಕು, ನೆಕ್ಸ್ಟ್ ವೀಡಿಯೋ ಯಾವ್ದಮ್ಮ? ಥಿಂಕ್.
ಥಿಂಕ್ ಮಾಡಿ, ಬೇಗ ಹೇಳ್ಬೇಕು. ಟೈಮ್ ಇಲ್ಲ ಬೇ, ಸಾರಿ. ಕಿಯಾ ಮತ್ತು ಬ್ರಿಜ್ ನ ಆಚೆ ಕರ್ಕೊಂಡು ಹೋಗೋದು. ಓಕೆ, ನಿಂದು? ಅದು ಬಿಡು, ಕಿಯಾದ್ ಬಿಡು, ನಿಂದೆ ಹೇಳು. ನಿಂದ ಯಾವ ವಿಡಿಯೋ ಮಾಡೋಣ ನೆಕ್ಸ್ಟ್? ಹಿಡ್ಕೋ ಫೋನ್, ಹಿಡ್ಕೋ. ಹಿಂಗೆ ಮೇಕಪ್ ಎಷ್ಟು ಸಲ ಮಾಡ್ಲಿ ನಿಂಗೆ? ಆಲ್ರೆಡಿ ಮೇಕಪ್ ಮಾಡಿದೀನಿ ತಾನೆ, ಇಲ್ಲಿ ಹಿಡ್ಕೊಂಬಾರ್ದು, ಇಲ್ಲೂ ಅಂತ ಹಿಡ್ಕೊಬೇಕಿ. ಮೇಕಪ್ ಎಷ್ಟು ಸಲ ಮಾಡ್ಲಿ ನಿಂಗೆ ಸೇವಂತಿ? ನಾನು ಆಲ್ರೆಡಿ ಮೇಕಪ್ ಮಾಡಿದೀನಿ, ನೀನೆ ಫೋನ್ ಹಿಡ್ಕೋಬೇಕು, ನಾನು ಹಿಡ್ಕೊಳಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ನಾನು ಅನ್ಕೊಂಡಿರೋದು ಸೇವಂತಿಗೆ, ಅದೇ ಮೊನ್ನೆ ವಿಡಿಯೋದಲ್ಲಿ ಹೇಳಿದೀನಿ, ಚರ್ಚ್ ಇಟ್ಕೋಗ್ಬಿಟ್ಟು ಒಂದಷ್ಟು ಬಟ್ಟೆ ತಗೊಳ್ಳೋದಕ್ಕೆ ಅಂದ್ರೆ, ಇವಾಗ ಬ್ರಾಂಡೆಡ್ ಬಟ್ಟೆ ಕೊಡಿಸ್ತೀನಿ, ಬಟ್ ಸದ್ಯಕ್ಕೆ ಅವಳು ಮನೆಯಿಂದ ಬರ್ಬೇಕಾದ್ರೆ ಒಂದು ಪೇರ್ ಸಮೇತ ನಾವು ಇನ್ನೊಂದು ಕ್ವಶನ್ ನಾನು ಆನ್ಸರ್ ಮಾಡ್ಲೇಬೇಕು ಗೈಸ್. ಏನ್ ಗೊತ್ತಾ, ಏ ಉಡಿತೀನಿ, ಏನ್ ಗೊತ್ತಾ, ನೀನ್ ಮಾತ್ರ ಬ್ರಾಂಡೆಡ್ ಬಟ್ಟೆ ಹಾಕ್ತೀಯಾ, ಅವಳಿಗೆ ಮಾತ್ರ ಲೋಕಲ್ ಕೊಡಿಸ್ತೀಯಾ ಅಂತ. ಗೈಸ್ ದಯವಿಟ್ಟು ಒಬ್ರು ಕಮೆಂಟ್ ಮಾಡೋಕ್ಕೂ ಮುಂಚೆ ಅವ್ರಿಗೂ ಮನ್ಸಿದೆ, ಅವ್ರಿಗೂ ಔಟ್ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಆಕ್ಚುಲಿ ಮಂತ್ರಾಲಯಕ್ಕೆ ಹೋಗೋಕ್ಕೂ ಮುಂಚೆ, ಇವಳನ್ನ ಕರ್ಕೊಂಬರೋಕ್ಕೂ ಮುಂಚೆ ನಮ್ಮ ಮನೇಲಿ ಸೇವಂತಿ ಇರ್ಲಿಲ್ಲ. ಸೇವಂತಿ ಊರಿಗೆ ಹೋಗಿದ್ಲು. ಅವ್ರ ಮನೇಲಿ ನನ್ ಬಗ್ಗೆ ಎಲ್ಲಾ ವಿಚಾರಿಸಿ ಎಲ್ಲದನ್ನು ಕೇಳಿ, ಅವ್ರ ಅಪ್ಪ ಅವ್ರ ಅಮ್ಮ ಅಜ್ಜಿ ಎಲ್ಲಾ ವಿಡಿಯೋ ನೀವು ನೋಡೋದಿರ್ತಾನೆ, ಎಲ್ಲಾರು ಅವ್ರೆಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಇಲ್ಲ ಸೋನ್ ಜೊತೆ ಇದ್ರೆ ಸೇವಂತಿ ಚೆನ್ನಾಗಿರ್ತಾಳೆ, ಒಳ್ಳೆ ಎಜುಕೇಶನ್ ಕೊಡಿಸ್ತಾರೆ ಅಂತ ಅದೊಂದು ರೆಸ್ಪೆಕ್ಟ್ ಕೊಟ್ಟಿ ಅವ್ರೆಲ್ಲ ಇದ್ ಮಾಡೇನೆ ಅವ್ಳು ನನ್ ಜೊತೆ ಕಳ್ಸಿರೋದು. ಯಾರ ಅಪ್ಪ ಅಮ್ಮನು ಸುಮ್ನೆ ಕಳ್ಸ್ಬಿಡಲ್ಲ. ಅಂಡ್ ತುಂಬಾ ಜನ ಕ್ವಶನ್ ಕೇಳಿದೀರಾ, ಅವ್ರ ಅಪ್ಪ ಅಮ್ಮಗೆ ಏನು ಅನ್ಸೇ ಇಲ್ವಾ ಕೊಟ್ಬಿಟ್ಟಿದೀರಾ ಅಂತ. ಗುರು ನೀವೆಲ್ಲ ಯಾಕಂಗ್ ಥಿಂಕ್ ಮಾಡ್ತೀರಾ, ಯಾವಾಗ್ಲೂ ಒಳ್ಳೆ ಲೋ ಕ್ಲಾಸ್ ಥರ್ಡ್ ಕ್ಲಾಸ್ ತರ ಥಿಂಕ್ ಮಾಡ್ಬೇಡಿ. ಎಲ್ಲಾರ ಮೈಂಡ್ ಸೆಟ್ ಒಂದೇ ಇರಲ್ಲ, ಅವ್ರಿಗೆ 4 ಜನ ಮಕ್ಕಳಿದಾರಲ್ಲ, ಕಷ್ಟ ಅಂತಲ್ಲ. ನನ್ ಮಗಳು ನನ್ ಜೊತೆ ಇದ್ರೆ ಚೆನ್ನಾಗಿರ್ತಾರೆ, ಬಟ್ ಇನ್ನೊಬ್ರ ಜೊತೆ ಇದ್ರೆ ಇನ್ನೂ ಚೆನ್ನಾಗಿರ್ತಾರೆ ಅಂತ ಮೈಂಡ್ ಸೆಟ್ ಅವ್ರು ನಮ್ಗೆ ಕೊಟ್ಟಿರೋದು. ಅಂಡ್ ಗೈಸ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸೇವಂತಿ ಮನೆಯಿಂದ ಬರ್ಬೇಕಾದ್ರೆ ನಾನು ಒಂದು ಜೊತೆನು ಸ್ಲಿಪ್ಪರ್ ತಂದಿಲ್ಲ, ಅವಳು ಸ್ಲಿಪ್ಪರ್ ಹಾಕೊಂಡು ನಾನು ಕರ್ಕೊ ಬಂದಿಲ್ಲ, ಒಂದು ಪೇರ್ ಡ್ರೆಸ್ ಕೂಡ ನಾನು ತಂದಿಲ್ಲ. ರೈಟ್ ಸೇವಂತಿ? ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಅವಳಿಗೆ ಹೊಸ ಬಟ್ಟೆ ಕೊಡಿಸಿದ್ದು, ಅಲ್ಲಿ ಯಾವ್ದು ಬ್ರ್ಯಾಂಡ್ ಶಾಪ್ ಇರ್ಲಿಲ್ಲ ಅಂತ ಹೇಳಿ ಇದ್ದದ್ದನ್ನೇ ಕೊಡಿಸಿದ್ದು ಅಷ್ಟೇ. ಅದನ್ ಬಿಟ್ಟು ನಾವೆಲ್ಲ ಬ್ರ್ಯಾಂಡ್ ಹಾಕ್ಬೇಕು? ಅವಳು ನನ್ ತಂಗಿ ಇವಾಗ, ಆಕ್ಚುಲಿ ನನಗಿಂತ ಅವಳನ್ನ ನಾನು ಚೆನ್ನಾಗಿ ತೋರಿಸ್ಬೇಕು, ಬಿಕಾಸ್ ಸೋನುನೇ ಆ ತರ ಇದ್ದಾಳೆ ಅಂತಾನೆ, ಸೋನು ತಂಗಿ ಇನ್ಯಾವ ತರ ಇರ್ಬೇಕು ಹೇಳಿ ಅಲ್ವಾ. ಸೊ ಬ್ಯಾಡ್ ಕಮೆಂಟ್ಸ್ ಮಾಡೋದನ್ನ ಬಿಟ್ಬಿಡಿ. ಅಂಡ್ ಈಗಿನ ಹೊಸ ಶೋಕಿಗಳು ಮಾಡ್ತಿದ್ದೀರಲ್ಲ, 500 rupees ಕೇಳಿದ್ರೆ 1000 rupees ಕಳ್ಸಿದ್ರು, 1000 ಕೇಳಿದ್ರೆ 2000 ಕಳ್ಸ. ಗುರು ಓಪನ್ ಚಾಲೆಂಜ್, ನಿಜ ನಿಜ ನೀನ್ ಕಳ್ಸಿ ವಿಡಿಯೋ ಮಾಡು, ಇಲ್ಲಾಂದ್ರೆ ಶೋಕಿಗೆಲ್ಲ ಮಾಡಕ್ ಹೋಗ್ಬೇಡ. ಒಂದಷ್ಟು ಜೆನ್ಯೂನ್ ಪರ್ಸನ್ ಇಬ್ರು ಇದಾರೆ, ನಾನು ನೋಡಿದೀನಿ ಆಯ್ತಾ, ಅವರಿಂದ ನಿಮ್ಗೆಲ್ಲಾ ಅವ್ರು ನಿಮ್ಗಳಿಂದ ಅವ್ರಿಬ್ರಿಗೂ ಕೆಟ್ಟ ಹೆಸರು. ಸೊ ಗೈಸ್ ಈ ತರ ಬಿಲ್ಡಪ್ ಶೋಕಿ ಬಿಟ್ಟು ನಮ್ ತರ ಓಪನ್ ಆಗಿ ಹೆಲ್ಪ್ ಮಾಡಿ, ನೀವು ಹೆಲ್ಪ್ ಮಾಡಿದಾರೆ ನಿಜ ಅಂದ್ರೆ ವಿಡಿಯೋ ಮಾಡಾಕಿ, ಇಲ್ಲಾಂದ್ರೆ ಬೇಡ. ಸೊ ಇದು ನೀವು ಜಾಸ್ತಿ ಮಾತಾಗ್ಬಿಡ್ತು, ಇದು ಇವತ್ತಿನ ವ್ಲಾಗ್ ಗೈಸ್. ಚಚ್ಚಾ ಬಾಯ್ ಬಾಯ್. ಸೊ ನಮ್ಮ ಸೇವಂತಿ ಹೇಳಿರೋ ಪ್ರಕಾರ ನೆಕ್ಸ್ಟ್ ಕಿಯಾ ಬ್ರಿಜ್ನು ಆಚೆ ಕರ್ಕೊಂಡು ಹೋಗೋದು, ಇಲ್ಲ ಅಂತಂದ್ರೆ ಕಿಯಾ ಬರ್ತ್ಡೇ ಮಾಡಿ ಇವಾಗ ಸಮ್ಮರ್ ಅಲ್ವಾ, ಅವರಿಬ್ರಿಗೂ ಹೇರ್ ಕಟ್ ಮಾಡ್ಸಿದ್ರು. ಲವ್ ಯು, ಬಾಯ್. ನೀನು ಬಾಯ್ ಬಿಡ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಟಾಟಾ.